ಹಲೋ ಎವ್ರಿವನ್, ಇಂದಿನ ವಿಡಿಯೋದಲ್ಲಿ ನಾವು ಒಣಮರದ ಗಿಳಿ ಪಾಠದಿಂದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ಕೇಳಲಾದಂತಹ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. 2019, 2020, 2022 and 2023 ಬೋರ್ಡ್ ಅಂಡ್ ಸಪ್ಲಿಮೆಂಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಗಳಲ್ಲಿ ಕೇಳಲಾದಂತಹ 1 mark, 2 marks, 3 marks and 4 marks ಕ್ವಶನ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 1 mark questions. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ವಿಷದ ಬಾಣವು ಮರಕ್ಕೆ ತಾಕಿದಾಗ ಏನಾಯಿತು ಎಂಬ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರ, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾಗಿ ಮರ ಒಣಗಿ ನಿಂತಿತು. ಇಲ್ಲಿ ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಎಂಬುದು ಪ್ರಶ್ನೆಯಲ್ಲೇ ಇದೆ. ಮರ ಒಣಗಿ ನಿಂತಿತು ಎಂಬುದನ್ನ ನೀವು ಅಷ್ಟೇ ಓದ್ಬೇಕಾಗತ್ತೆ. ನೀವು ಮರ ಒಣಗಿ ನಿಂತಿತು ಎಂಬುದನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಈ ಉತ್ತರವನ್ನ ನೀವು ಬರೆಯಬಹುದು. ನೆಕ್ಸ್ಟ್ ಕ್ವಶನ್, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಇಂದ್ರನಿಗೆ ಇನ್ನೊಬ್ಬರ ಒಳಿತನ್ನು ಬಯಸುವಂತಹ ಗಿಳಿಯ ಮಾತನ್ನು ಕೇಳಿ ತುಂಬಾ ಸಂತೋಷವಾಯಿತು. ಆ ಸಂತೋಷವನ್ನು ಇಂದ್ರನು ಯಾವ ರೀತಿ ಪ್ರಕಟಿಸಿದನು ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಈ ಪ್ರಶ್ನೆಯ ಉತ್ತರ, ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿ ತನಗಾದ ಸಂತೋಷವನ್ನು ಪ್ರಕಟಿಸಿದನು. ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಈ ಆನ್ಸರ್ನಲ್ಲಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂಬುದು ಇಂಪಾರ್ಟೆಂಟ್ ಸೆಂಟೆನ್ಸ್. ಇವಾಗ ನೆಕ್ಸ್ಟ್ ಕ್ವಶನ್, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದುದು ಏಕೆ? ಇಂದ್ರನಿಗೆ ಗಿಳಿಯನ್ನು ನೋಡಿ ಏಕೆ ಆಶ್ಚರ್ಯವಾಯಿತು ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಈ ಪ್ರಶ್ನೆಯ ಉತ್ತರ, ಒಣಗಿದ ಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಅಂದ್ರೆ ಸಂಪೂರ್ಣವಾಗಿ ಒಣಗಿರುವಂತಹ ಮರದಲ್ಲಿ ಗಿಳಿಯು ಇರುವುದನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಈ ಆನ್ಸರ್ನಲ್ಲಿ ಒಣಗಿದ ಮರದಲ್ಲಿ ವಾಸವಾಗಿದ್ದ ಎಂಬ 3 words ಇಂಪಾರ್ಟೆಂಟ್ ಆಗಿದ್ದಾವೆ. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು ಎಂಬುದು ಪ್ರಶ್ನೆಯಲ್ಲಿ ಇದೆ. ಆಶ್ಚರ್ಯವಾದುದು ಎಂಬುದನ್ನ ಆಶ್ಚರ್ಯವಾಯಿತು ಎಂಬ ವರ್ಡ್ ಅನ್ನ ಆನ್ಸರ್ನಲ್ಲಿ ನೀವು ಬರೆಯಬೇಕು. ಇವಾಗ ನೆಕ್ಸ್ಟ್ ಕ್ವಶನ್, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ವಿಷದ ಬಾಣವು ಮರಕ್ಕೆ ಏಕೆ ತಾಕಿತು ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಈ ಪ್ರಶ್ನೆಯ ಉತ್ತರ, ಜಿಂಕೆಯು ಹಾರಿ ತಪ್ಪಿಸಿಕೊಂಡಿದ್ದರಿಂದ ವಿಷದ ಬಾಣವು ಮರಕ್ಕೆ ತಗುಲಿತು. ಅಂದ್ರೆ ಬೇಟೆಗಾರನು ವಿಷದ ಬಾಣವನ್ನು ಎಳೆದು ಬಿಟ್ಟಾಗ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆಗ ಆ ವಿಷದ ಬಾಣವು ಮರಕ್ಕೆ ತಾಕಿತು. ಇಲ್ಲಿ ಜಿಂಕೆಯು ಹಾರಿ ತಪ್ಪಿಸಿಕೊಂಡಿದ್ದರಿಂದ ಎಂಬುದನ್ನ ನೀವು ಓದ್ಬೇಕಾಗತ್ತೆ. ವಿಷದ ಬಾಣವು ಮರಕ್ಕೆ ತಗುಲಿತು ಎಂಬುದು ಪ್ರಶ್ನೆಯಲ್ಲೇ ಇದೆ. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ಯಾವ ಗುಣವು ಇಂದ್ರನಿಗೆ ಇಷ್ಟವಾಯಿತು ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಗಿಳಿಯ ಪರೋಪಕಾರದ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಇಂದ್ರನು ಗಿಳಿಯ ಪರೋಪಕಾರದ ಗುಣ ಅಂದ್ರೆ ಇನ್ನೊಬ್ಬರ ಒಳಿತನ್ನು ಬಯಸುವಂತಹ ಗುಣವನ್ನು ಮೆಚ್ಚಿಕೊಂಡನು. ಈ ಆನ್ಸರ್ನಲ್ಲಿ ಪರೋಪಕಾರದ ಗುಣವನ್ನು, ಈ 2 ಪದಗಳನ್ನ ನೀವು ನೆನಪಿನಲ್ಲಿಟ್ಕೋಬೇಕು. ಗಿಳಿಯ ಇಂದ್ರನು ಮೆಚ್ಚಿಕೊಂಡನು ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಮುಂದಿನ ಪ್ರಶ್ನೆ, ಬೇಡನು ಏಕೆ ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು? ಬೇಡನು ಅಂದ್ರೆ ಬೇಟೆಗಾರನು ವಿಷ ಸವರಿದ ಬಾಣಗಳನ್ನ ಏಕೆ ಬಿಡ್ತಾ ಇದ್ದ ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಸಾಯಿಲಿ ಎಂದು ಬೇಡನು ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು. ವಿಷ ಸವರಿದ ಬಾಣವನ್ನ ಬಿಟ್ಟಾಗ ಪ್ರಾಣಿಗಳು ಸಾಯಿಲಿ ಎಂದು ಬೇಡನು ವಿಷ ಸವರಿದ ಬಾಣಗಳನ್ನು ಬಿಡ್ತಾ ಇದ್ದ. ಈ ಆನ್ಸರ್ನಲ್ಲಿ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಸಾಯಲಿ ಎಂಬ ಸೆಂಟೆನ್ಸ್ ಇಂಪಾರ್ಟೆಂಟ್ ಆಗಿದೆ. ಇನ್ನು ಬೇಡನು ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು ಎಂಬುದು ಪ್ರಶ್ನೆಯಲ್ಲೇ ಇದೆ. ಈಗ 2 marks ಕ್ವಶನ್, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು.
ಆಗ ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಹೇಗೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಆಗ ಗಿಳಿಯು ಇಂದ್ರನಿಗೆ ಏನು ಹೇಳಿತು ಎಂಬುದು ಈ ಪ್ರಶ್ನೆಯಲ್ಲಿ ಇದೆ. ಈ ಪ್ರಶ್ನೆಯ ಉತ್ತರ: ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಿ, ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಗಿಳಿಯು ಸಮರ್ಥನೆಯನ್ನು ನೀಡಿತು. ಈಗ 3 ಮಾರ್ಕ್ಸ್ ಕ್ವಶ್ಚನ್. ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿರುವಂತಹ ಮೊದಲನೆಯ ವಾಕ್ಯ: ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಈ ವಾಕ್ಯವನ್ನು ಅರಾ ಮಿತ್ರಾರವರು ಬರೆದ ಮಹಾಭಾರತದ ಪಾತ್ರ ಸಂಗತಿಗಳು ಪುಸ್ತಕದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದನು. ಗಿಳಿಯ ನಡತೆಯಿಂದ ಇಂದ್ರನಿಗೆ ತುಂಬಾ ಸಂತೋಷವಾಯಿತು. ಮನುಷ್ಯನ ಆದರ್ಶ ಬದುಕಿಗೆ ಗಿಳಿಯ ವರ್ತನೆ ಮಾದರಿಯಾಗಬಲ್ಲದು ಎಂದುಕೊಂಡನು. ಪರಹಿತಾಕಾಂಕ್ಷಿಯಾಗಿರುವ ಗಿಳಿನಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಗಿಳಿಯ ಶ್ರದ್ಧೆಯನ್ನು ಮೆಚ್ಚಿ ಇಂದ್ರ ಗಿಳಿಗೆ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಹೇಳಿದನು. ಈ ಮೇಲಿನ ಮಾತಿನಲ್ಲಿ ಇಂದ್ರನ ಮೆಚ್ಚುಗೆ, ಕೃತಜ್ಞತಾ ಭಾವ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಈಗ ಎರಡನೆಯ ವಾಕ್ಯ: ಅದರ ಈಗಿನ ಅವಸ್ಥೆಯನ್ನು ನೋಡಲಾರೆ. ಈ ವಾಕ್ಯವನ್ನು ಅರಾ ಮಿತ್ರಾರವರು ಬರೆದ ಮಹಾಭಾರತದ ಪಾತ್ರ ಸಂಗತಿಗಳು ಪುಸ್ತಕದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಮರ ರೋಗ ಬಡತನಗಳಿಂದ ತನ್ನ ಹಸಿರಿನ ಸಿರಿ ಹಾಗೂ ಫಲಪುಷ್ಪ ಸಮೃದ್ಧಿಯನ್ನು ಕಳೆದುಕೊಂಡಿತು. ಒಣಗಿ ಬರಡಾಗಿ ನಿಂತಿರುವ ಮರದ ಅವಸ್ಥೆಯನ್ನು ನೋಡಲಾಗದೆ ಗಿಳಿಯು ಇಂದ್ರನಿಗೆ, ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಎಂದು ಹೇಳುವ ಕೃತಜ್ಞತಾ ಭಾವ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ನೆಕ್ಸ್ಟ್ ಸೆಂಟೆನ್ಸ್: ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಈ ವಾಕ್ಯವನ್ನು ಅರಾ ಮಿತ್ರಾರವರು ಬರೆದ ಮಹಾಭಾರತದ ಪಾತ್ರ ಸಂಗತಿಗಳು ಪುಸ್ತಕದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಇಂದ್ರನು ಗಿಳಿಗೆ ಕೇಳಿದನು. ಒಣಗಿ ನಿಂತ ಮರವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸವಾಗಿರುವ ಗಿಳಿಯನ್ನು ಕಂಡು ಇಂದ್ರನು ಆಶ್ಚರ್ಯಗೊಂಡು ಈ ಮಾತನ್ನು ಕೇಳಿದನು. ಜೀವ ಸಂಕುಲದ ಮೇಲಿರುವ ದಯೆ, ಪ್ರೀತಿ, ಕಾಳಜಿ ಇಂದ್ರನು ಕೇಳುವ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಕವಿ ಅಥವಾ ಸಾಹಿತಿಗಳ ಪರಿಚಯದ 3 ಅಂಕದ ಪ್ರಶ್ನೆ. ಇಲ್ಲಿ ಒಣಮರದ ಗಿಳಿ ಪಾಠದ ಲೇಖಕರಾದ ಅರಾ ಮಿತ್ರಾ ಅವರ ಬಗ್ಗೆ ಬರೆಯಬೇಕು. ಅರಾ ಮಿತ್ರಾ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರಾ. ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋ ಮಿತ್ರ, ಕನ್ನಡ ಮೇಘದೂತ, ಮಹಾಭಾರತದ ಪಾತ್ರ ಸಂಗತಿಗಳು, ಕವಿಗಳ ಬೆನ್ನೇರಿ ಇತ್ಯಾದಿ ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಇವರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ್ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ. ಈ ಎಲ್ಲಾ ಕ್ವಶನ್ಸ್ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದು, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಈ ಕ್ವಶನ್ಸ್ಗಳನ್ನು ನೀವು ರೆಫರ್ ಮಾಡಿ. ಥ್ಯಾಂಕ್ ಯು.